ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಐ ಚೆಕಪ್ಗೆ ಹೋಗ್ತಾ ಇದ್ದೀನಿ, ರೆಗ್ಯುಲರ್ ಚೆಕಪ್ ಹೋಗ್ತಾ ಇದ್ದೀನಿ. ಏನಾಯಿತು ಏನು ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ. ನನ್ನ ಲೈಫಲ್ಲಿ ನಾನು ತುಂಬ ಅಂದರೆ ತುಂಬ ಪೇಯ್ನ್ ನೋಡಿದ್ದೀನಿ, ತುಂಬ ಸಫರ್ ಕೂಡ ಪಟ್ಟಿದ್ದೀನಿ. ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮುಂಚೆ ನಾನು ಬ್ಲಾಗ್ಸ್ ಮಾಡ್ತಾ ಇರಲಿಲ್ಲ, ಸೊ ನಿಮಗೆ ಇದ್ಯಾವುದು ನಾನು ಹೇಳಿರಲಿಲ್ಲ. ಇವಾಗ ಬ್ಲಾಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಆ್ಯಂಡ್ ನೀವು ಕೂಡ ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇನ್ಯಾವುದಾದ್ರೆ ನಾನು ಫ್ಯಾಮಿಲಿನ ಬಿಟ್ಟು ದೂರ ಇದ್ದೀನಿ, ಈಗ ನೀವೇ ನನಗೆ ಸ್ವಲ್ಪ ಹತ್ತಿರ, ಜಾಸ್ತಿ ಹತ್ತಿರ ಅಂದರೆ ನನ್ನ ಕಷ್ಟ ಸುಖನ ನಿಮ್ಮ ಹತ್ರನೇ ಹೇಳ್ಕೋಬೇಕು. ಸೊ ಹೇಳ್ತೀನಿ, ಎಲ್ಲ ಹೇಳ್ತೀನಿ ನಾನು, ಏನಾಯಿತು ಏನೆಲ್ಲ ಆಯಿತು, ಏನಕ್ಕೆ ನಾನು ಐ ಚೆಕಪ್ಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತೀನಿ. ಆ ರಿಪೋರ್ಟ್ ಕೂಡ ಹೇಳ್ತೀನಿ ನಿಮಗೆ. ಸೊ ಇವತ್ತು ನನ್ನ ರೆಗ್ಯುಲರ್ ಐ ಚೆಕಪ್ ಅಪಾಯಿಂಟ್ಮೆಂಟ್ ಇದೆ, ಸೊ ಅದಕ್ಕೆ ನಾನೀಗ ರೆಡಿ ಆಗ್ತಾ ಇದ್ದೀನಿ. 9:30 ಅಪಾಯಿಂಟ್ಮೆಂಟ್ ಇದೆ, ಡಾಕ್ಟರ್ 9:30 ಬರ್ತಾರೆ. ಒಂದು ಅರೌಂಡ್ ಅಲ್ಲಿದ್ದರೆ ಪ್ರೋಸೆಸ್ ಎಲ್ಲ 2 ಅವರ್ಸ್ ತೊಗೊಳುತ್ತೆ. ಕಣ್ಣು ಡೈಲೇಟ್ ಮಾಡ್ತಾರೆ, ಕಣ್ಣು ಚೆಕಪ್ ಮಾಡ್ತಾರೆ ಫಸ್ಟ್ ಅಲ್ಲೇ. ಓಕೆ, ಫಸ್ಟಿಂದ ಹೇಳ್ತೀನಿ. ಅಲ್ಲಿ ಹೋಗಿ ನಾವು ಫೀ ಪೇ ಮಾಡಬೇಕು, ಆಮೇಲೆ ಅಲ್ಲಿ ವೇಟಿಂಗ್ ಇಡ್ತಾರೆ, ಆಮೇಲೆ ಐ ಚೆಕಪ್ಪಿಗೆ ಕರೀತಾರೆ. ಐ ಚೆಕಪ್ ಆದಮೇಲೆ ಐನ ಡೈಲೇಟ್ ಮಾಡ್ತಾರೆ, ಡೈಲೇಟ್ ಅಂದರೆ ಐಗೆ ಡ್ರಾಪ್ ಹಾಕ್ತಾರೆ. ಸೊ ಫಾರ್ ಒಂದು ಹಾಫ್ ಡೇವರೆಗೂ ನಮ್ಮ ಕಣ್ಣು ಪೂರ್ತಿ ಬ್ಲರ್ ಆಗೇ ಇರುತ್ತೆ. ಅವತ್ತಿನ ದಿವಸ 3 ಟೈಮ್ಸ್ ಏನೋ ಡೈಲೇಟ್ ಮಾಡ್ತಾರೆ, ಡೈಲೇಟ್ ಆಗೋವರೆಗೂ. ಕೆಲವು ಸಲ 2 ಟೈಮ್ಸ್ಗೆ ಡೈಲೇಟ್ ಆಗಿದರೆ ಸುಮ್ಮನಾಗ್ತಾರೆ, ಆಗಿಲ್ಲ ಅಂದರೆ 3 ಟೈಮ್ಸ್. ಡೈಲೇಟ್ ಏನಕ್ಕೆ ಮಾಡ್ತಾರೆ ಅಂದರೆ ನಮ್ಮ ಕಣ್ಣು ಒಳಗಡೆ ಏನಿದೆ ಅಂತ ಡಾಕ್ಟರ್ ಚೆಕಪ್ ಮಾಡಬೇಕಲ್ಲ, ಸೊ ಅವ್ರಿಗೆ ಕ್ಲಿಯರಾಗಿ ಕಾಣುತ್ತೆ ಅಂತ ಕಣ್ಣು ಡೈಲೇಟ್ ಮಾಡ್ತಾರೆ. ಅದಾದಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ನಾನು ರೆಡಿ ಆಗ್ತೀನಿ. ವಾಟ್ ಇಸ್ ದಿಸ್ ಕಾಲ್? ಯಾಕೋ ಹೋಗ್ತಾ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈ ಮಾಡ್ತೀನಿ. ಆಸ್ ಇಫ್ ಯಾರು ಬ್ಲಾಕ್ ಮಾಡಿದ್ದಾರೆ ಅಂತ ಅಂತಾರಲ್ಲ, ಅಥವಾ ಆ ಥರ ಆಗ್ತಾ ಇದೆ. ಏನಕ್ಕೆ ಆಗ್ತಿದೆಯೋ ಗೊತ್ತಿಲ್ಲ. ಅಕಸ್ಮಾತ್ ಕಾಲ್ ಹೋಗಲಿಲ್ಲ ಅಂದರೆ ಮತ್ತೆ ಹೋಗಬೇಕಾಗುತ್ತೆ, ಹೋಗಿ ಇದ್ದರೆ ಚೆಕಪ್, ಇಲ್ಲ ಅಂದರೆ ವಾಪಸ್. ಕಾಲ್ ಅಂತೂ ಸಿಗಲಿಲ್ಲ, ಆದ ತಕ್ಷಣ ನಾವು ಹೊರಟ್ವಿ ಲೇಟ್ ಆಗುತ್ತೆ ಅಂತ. ಬಟ್ ಈ ಕ್ಲಿಪ್ಪಿಂಗ್ಸ್ ಎಲ್ಲವೂ ಕೆಲವು ಇದಾವಲ್ಲ, ರೆಡ್ ಡ್ರೆಸ್ಸಲ್ಲಿರೋವಂಥದ್ದು, ರೆಡ್ ಟಾಪಲ್ಲಿರೋವಂಥದ್ದು. ನಾನು ಮುಂಚೆನೇ ಲಾಸ್ಟ್ ಟೈಮ್ ವಿಸಿಟ್ ಮಾಡೋಕ್ಕೆ ಹೋಗಿದ್ವಲ್ಲ, ಆವಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಸೊ ಇವಾಗ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹಾಸ್ಪಿಟಲ್ನಲ್ಲಿ ನಮಗೆ ವೀಡಿಯೋ ತೊಗೊಳೋದಕ್ಕೆ ಅಲೋ ಇರೋದಿಲ್ಲ, ಅಷ್ಟೊಂದು ಕಂಫರ್ಟ್ ಆಗಿರೋದಿಲ್ಲ ಅವರಿಗೆ. ಸೊ ಇದೆಲ್ಲವೂ ಜಸ್ಟ್ ಆವಾಗ ತೊಗೊಂಡಿರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾನು ಆರೆಂಜ್ ಟಾಪ್ ಹಾಕ್ಕೊಂಡಿದ್ದೀನಲ್ಲ, ಅದು ಇವತ್ತಿನ ಫ್ರೆಶ್ ಆಗಿರುವಂಥ ನೆಕ್ಸ್ಟ್ ಸೆಕೆಂಡ್ ಇವತ್ತು ನಾನು ವಿಸಿಟ್ ಮಾಡಿದ್ನಲ್ಲ ಆವಾಗಿನ ಕ್ಲಿಪ್ಪಿಂಗ್. ಐ ಚೆಕಪ್ ಆದಮೇಲೆ ತುಂಬ ಹಸಿವಾಗಿತ್ತು, ಟೆನ್ಷನ್ನಲ್ಲಿ ನಾನೇನು ತಿನ್ಕೊಂಡು ಹೋಗಿರಲಿಲ್ಲ. ಸೊ ಸ್ವಲ್ಪ ತಲೆ ತಿರುಗ್ತಿರೋ ಹಾಗಾಯಿತು. ಸೊ ಅಲ್ಲೇ ಐ ಹಾಸ್ಪಿಟಲ್ ಹತ್ತಿರದಲ್ಲಿರುವಂತಹ ಸ್ಟಾರ್ ಬಕ್ಸಿಗೆ ಹೋಗಿ ನಾವು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೋದ್ವಿ. ನೆಕ್ಸ್ಟ್ ಆರ್ಡರ್ ಬಂತು. ಆರ್ಡರ್ ನಾನು ಟ್ರಫಲ್ ಕೇಕ್ ತೊಗೊಂಡೆ, ನಂಗೆ ತುಂಬ ಇಷ್ಟ ಕೇಕ್ಸ್. ಆ್ಯಂಡ್ ಡಬಲ್ ಚಾಕ್ಲೇಟ್ ಕೂಡ ತೊಗೊಂಡೆ, ಆ್ಯಂಡ್ ಕೋಲ್ಡ್ ಕಾಫಿ ತೊಗೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಅಲ್ಲಿ ಸ್ವಲ್ಪ ಬರ್ಗರ್ ಥರ ಇತ್ತು, ಪಫ್ಸ್ ಥರ ಇತ್ತು. ಅದು ಆ್ಯಕ್ಚುಲಿ ಮಶ್ರೂಮ್ದು, ಮಶ್ರೂಮ್ ಪೀಸ್ ಚೀಸ್ ಎಲ್ಲ ಹಾಕಿ ಮಾಡಿರೋವಂಥದ್ದು, ಅದನ್ನೆಲ್ಲ ನಾವು ತಿಂದ್ವಿ. I don't know who invented coffee and chocolate. Yeah. I love coffee. I love chocolate. Awesome. But wahan bahut thanda tha na. Itna AC bhi zyada nahi karna hai. ಸೊ ಗೈಸ್, ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ನನಗೀಗಲೂ ಕಣ್ಣು ತುಂಬ ಮೊಬ್ಬಾಗಿದೆ, ಬಟ್ ಹಾಗೆ ನಾನು ಈಗ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ನಾನು ಸ್ವಲ್ಪ ಕಂಟಿನ್ಯೂ ಮಾಡಬೇಕು, ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಡ್ಯಾಡಿ ಹೋದ್ಮೇಲಿಂದ ನನ್ನ ವೇ ಆಫ್ ಥಿಂಕಿಂಗ್, ನನ್ನ ಮೈಂಡ್ ಸೆಟ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ.
ಒಂದ್ಸಲ ಒಬ್ಬ ವ್ಯಕ್ತಿ ಪ್ರಪಂಚದಿಂದ ಹೋದ್ರು ಅಂದ್ರೆ ಮುಗೀತು, ಮತ್ತೆ ಅವ್ರು ಬರಲ್ಲ. ಈಗಲೂ ಕೂಡ ನನಗೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಅಂತಾನೆ ಇದೆ. ಬಟ್ ಅದು ಮತ್ತೆ ಅವ್ರು ಯಾವತ್ತು ಬರೋಕ್ ಆಗಲ್ಲ ಅನ್ನೋ ಸತ್ಯ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಈಗ ಯು ಆರ್ ಮೈ ಫ್ಯಾಮಿಲಿ, ನನ್ನ ಜೊತೆ ಕನೆಕ್ಷನ್ ಆಗಿದೆ ನಿಮಗೂ ನಮಗೂ, ಒಂದು ರೀತಿ ಅದು ಬಾಂಡ್ ಕೂಡ ಕ್ರಿಯೇಟ್ ಆಗಿದೆ. ಅದು ನಿಮ್ಮ ಒಂದೊಂದು ಕಾಮೆಂಟ್ ಇದೆಯಲ್ಲ, ಅದು ತುಂಬ ಮನಸ್ಸಿಗೆ ಹತ್ತಿರ ಅಂತ ಅನಿಸುತ್ತೆ. ನಮ್ಮ ಸ್ವಂತ ನನ್ನ ಅಕ್ಕ ಅಥವಾ ನನ್ನ ಸ್ವಂತ ತಂಗಿ ಅಥವಾ ನನ್ನ ಸ್ವಂತ ಅಣ್ಣ ತಮ್ಮ ಯಾರೋ ನನಗೆ ವಿಶಸ್ ಮಾಡ್ತಾ ಇದ್ದಾರೆ, ಯಾರೋ ನನಗೆ ಸಾಂತ್ವನ ಹೇಳ್ತಾ ಇದ್ದಾರೆ, ಈ ಥರ ನನಗೆ ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದ ನನಗೆ ಏನೋ ಒಂದು ರೀತಿ, ನೀವು ನನ್ನ ಫ್ಯಾಮಿಲಿ, ನಿಮ್ಮ ಹತ್ರ ನಾನು ಇವೆಲ್ಲ ಏನಕ್ಕೆ ಮುಚ್ಚಿಡಬೇಕು ಹೇಳಬೇಕು, ನಿಮ್ಮ ಹತ್ರ ನಾನು ಕಷ್ಟ ಸುಖನ ನಾನು ಹಂಚ್ಕೋಬೇಕು ಅಂತ ನಾನು ಸ್ಲೋಲಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾನೀಗ ಮೂವ್ ಆಗ್ತಾ ಇದ್ದೀನಿ. ಸೊ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನಾನು ನಿಮ್ಮ ಜೊತೆಯಲ್ಲಿ, ಯಾಕಂದರೆ ನೀವು ನನ್ನ ಫ್ಯಾಮಿಲಿ, ನಿಮ್ಮ ಜೊತೆ ನಾನು ಕಷ್ಟ ಸುಖ ಎಲ್ಲವನ್ನು ನಾನು ಶೇರ್ ಮಾಡ್ಕೋಬೇಕು. ನಿಮ್ಮ ಜೊತೆ ಅಲ್ಲದೆ ಇನ್ನು ಯಾರ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೋಬೇಕು? ಈಗ ನೀವೇ ನನಗೆಲ್ಲ, ನನ್ನ ಫ್ಯಾಮಿಲಿ ತುಂಬ ದೂರ ಇದ್ದಾರೆ. ಈಗ ನಿಮ್ಮ ಜೊತೆ ಸ್ವಲ್ಪ ಕನೆಕ್ಷನ್ ಇದೆಯಲ್ಲ, ಅದು ತುಂಬ ನನಗಿನ್ನೂ ಜಾಸ್ತಿ ಹೆಚ್ಚಿನ ಬಾಂಡಿಂಗ್ ಕನೆಕ್ಷನ್ ಅಂತಲೇ ನನಗೆ ಅನಿಸ್ತಿದೆ. ಸೊ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ನನಗ ನನ್ನ ಐ ಬಗ್ಗೆ ಚೆಕಪ್ ಅಂತ ಹೇಳಿದ್ನಲ್ಲ. ಸೊ ಒಂದು 3-4 ಇಯರ್ಸ್ ಎಗೋ ನನಗೆ ಸ್ವಲ್ಪ ಏನಾಗಿತ್ತು, ಈ ಕಡೆ ಸೈಡ್ ನನಗೆ ಸ್ವಲ್ಪ ನನ್ನ ಕಣ್ಣಲ್ಲಿ ಏನೋ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತಾ ಇತ್ತು. ಏನೋ ಒಂದಿದೆ ಅಂತ ನಾನು ಸ್ವಲ್ಪ ಫ್ಲ್ಯಾಷಸ್ ಕಾಣಿಸ್ತಾ ಇತ್ತು. ಫ್ಲ್ಯಾಷಸ್ ಅಂದರೆ ಸ್ವಲ್ಪ ಲೈಟ್ ಫ್ಲ್ಯಾಷಸ್ ಈ ಥರ ಯಾವಾಗೋ ಒಂದೊಂದ್ಸಲ. ಸೊ ನೋಡೋಣ ಅಂತ ನಮ್ಮ ಚಿತ್ರದುರ್ಗದಲ್ಲಿ ಸಿರಿ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ನನ್ನ ಪವರ್ ಅವರಿಗೆ ಸಿಗಲೇ ಇಲ್ಲ, ನನ್ನ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಸಿಗಲೇ ಇಲ್ಲ ಅವರಿಗೆ. ಸೊ ಡಾಕ್ಟರ್ ಹತ್ರ ಹೋದಾಗ ಅವರು ಡೀಪ್ಲಿ ಅದು ಡಯಲೇಷನ್ ಎಲ್ಲ ಮಾಡಿ ಡೀಪ್ಲಿ ಕಣ್ಣು ಎಲ್ಲ ನೋಡಿಬಿಟ್ಟು ಓಕೆ ನೀವು ದಾವಣಗೆರೆಗೆ ಹೋಗಿ ಅಂತ ಒಂದು ಡಾಕ್ಟರ್ ಅಡ್ರೆಸ್ ಬರೆದ್ಬಿಟ್ಟು ಕೊಟ್ಟರು. ರೆಟಿನಾದಲ್ಲಿ ಸ್ವಲ್ಪ ಏನೋ ಇಶ್ಯೂ ಅಂತ ಅನ್ನಿಸ್ತಾ ಇದೆ, ಬಟ್ ಅವರು ಜನರಲ್ ಆಫ್ಥಲ್ಮಾಲಜಿಸ್ಟ್, ಕಣ್ಣಿನ ಡಾಕ್ಟರ್ಗೆ ಆಫ್ಥಲ್ಮಾಲಜಿಸ್ಟ್ ಅಂತ ಹೇಳ್ತೀವಿ, ಅವರು ಜನರಲ್ ಡಾಕ್ಟರ್. ಸೊ ರೆಟಿನಾ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅವರು ನೋಡಿಬಿಟ್ಟು ಹೇಳ್ತಾರೆ ಅಂತ. ಸೊ ದಾವಣಗೆರೆಗೆ ಹೋದ್ವಿ ನೆಕ್ಸ್ಟ್ ಡೇ. ದಾವಣಗೆರೆಗೆ ಹೋದಾಗ ಅವರು ನನ್ನ ಮಮ್ಮಿ ಡ್ಯಾಡಿ ನನ್ನ ಫ್ಯಾಮಿಲಿ ಎಲ್ರೂ ಕರೆದುಬಿಟ್ಟು ಮಾನಿಟರ್ನಲ್ಲಿ ನನ್ನ ಕಣ್ಣನ್ನು ತೋರಿಸಿದ್ರು. ಅವರಿಗೆ ಕಣ್ಣಲ್ಲಿ ಒಂದು ಏನೋ ಥರ ಅವರು ಡಿವೈಸ್ ತೊಗೊಂಡು ಚೆಕ್ ಮಾಡಿ ತೋರಿಸ್ತಾರೆ. ಸೊ ಅದು ತೋರಿಸಿದಾಗ ರೆಟಿನಾದಲ್ಲಿ ಸ್ವಲ್ಪ ಟೇರಿದೆ ಅಂತ ಹೇಳಿದ್ರು. ಸೊ ಸರ್ಜರಿ ಮಾಡಲೇಬೇಕು ಅಂತ. ಶಾಕ್ ಆಗೋಯಿತು ಎಲ್ರಿಗೂ, ವಿತೌಟ್ ಸರ್ಜರಿ ಆಗೋದಿಲ್ವಾ, ಟ್ಯಾಬ್ಲೆಟ್ಸ್ ಅಥವಾ ಐಡ್ರಾಪ್ಸಿಂದ ಆಗೋದಿಲ್ವಾ ಅಂತ. ಏನು ಮಾಡಿದರೂ ಆಗಲ್ಲ, ಯಾಕಂದರೆ ಕಣ್ಣು ತುಂಬ ಸೂಕ್ಷ್ಮವಾಗಿರುತ್ತೆ. ಕಣ್ಣಿಗೆ ಏನೇ ಆದ್ರೂ ಅದು ಇಂಟರ್ನಲ್ಲಿ ನಮಗೆ ಸರ್ಜರಿ ಮಾಡಿ ಅದನ್ನು ರಿಪೇರಿ ಮಾಡಬೇಕಾಗುತ್ತೆ. ವಿತೌಟ್ ಸರ್ಜರಿ ಇಟ್ ಕೆನಾಟ್ ಬಿ ಕ್ಯೂರ್ಡ್ ಅಂತ ಹೇಳಿದ್ರು. ಸೊ ತುಂಬ ಕೇಳ್ಕೊಂಡ್ವಿ. ಸರಿ ಮಮ್ಮಿ ಓಕೆ ನೀವೇ ಸರ್ಜರಿ ಮಾಡಿ ಅಂದರು. ಬಟ್ ಅವರು ಇಲ್ಲ, ಈ ಚಿಕ್ಕ ಏಜ್ ಇದು ಆ್ಯಕ್ಚುಲಿ 40 ಇಯರ್ಸ್ ಮೇಲೆ ಅಥವಾ ಹೀಗೆ ಬಂದಿದ್ದಿದ್ರೆ ನಾನು ಮಾಡ್ತಿದ್ದೆ, ಬಟ್ ಇದು ಚಿಕ್ಕ ಏಜ್ ಆಗಿರೋದ್ರಿಂದ ಇವ್ರದ್ದು ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ನೀವು ಬ್ಯಾಂಗ್ಳೂರಿಗೆ ಹೋಗಿ ಅಂತ ಹೇಳಿದ್ರು. ಮಮ್ಮಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಬಟ್ ಆ ಡಾಕ್ಟರ್ ಒಪ್ಕೊಳ್ಳಿಲ್ಲ ಸರ್ಜರಿ ಮಾಡೋದಕ್ಕೆ. ನೆಕ್ಸ್ಟ್ ಅದಾದಮೇಲೆ ಚಿತ್ರದುರ್ಗಕ್ಕೆ ಬಂದು, ಚಿತ್ರದುರ್ಗದಲ್ಲಿ ನಾನು ಹೋಗದೇ ಇರೋವಂತಹ ಐ ಹಾಸ್ಪಿಟಲ್ ಇಲ್ಲ. ಪ್ರತಿಯೊಂದು ಐ ಕ್ಲಿನಿಕ್, ಐ ಹಾಸ್ಪಿಟಲ್ ಪ್ರತಿಯೊಂದೂ ನಾವು ತಿರುಗಾಡಿದ್ದೀವಿ, ಆಯುರ್ವೇದಿಕ್ಕಿಂದ ಹಿಡಿದು ಪ್ರತಿಯೊಂದು. ಸೊ ಎಲ್ಲರೂ ಸರ್ಜರಿ 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 ಅಂತಲೇ ಹೇಳಿದ್ರು. ಕೊನೆಗೆ ಬ್ಯಾಂಗ್ಳೂರಲ್ಲಿ ನಾರಾಯಣ ನೇತ್ರಾಲಯಕ್ಕೆ ಹೋದ್ವಿ. ನನ್ನ ರಿಪೋರ್ಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾರಾಯಣ ನೇತ್ರಾಲಯದಲ್ಲೂ ಕೂಡ ಡಾಕ್ಟರ್ ನವೀನ್ ಡಾಕ್ಟರ್ ಅಂತ ಇದ್ದಾರೆ. ಅವರು ಚೆಕ್ ಮಾಡಿದಾಗ ಕೆಲವರಿಗೆ ಹೀಗಾಗುತ್ತೆ, ಬಟ್ ಹಾಗೆ ಸ್ಟಿಫ್ ಆಗುತ್ತೆ, ತಾನಾಗೆ ಸರಿ ಹೋಗುತ್ತೆ, ರಿಕವರ್ ಆಗುತ್ತೆ. ಸೊ ಕಮ್ ಆಫ್ಟರ್ 15 ಡೇಸ್ ಅಂತ ಹೇಳಿದ್ರು. 15 ಡೇಸ್ ಆದಮೇಲೆ ನಾನು ಅಣ್ಣ ಹೋದಾಗ ಅವರು ಇಲ್ಲ, ನನಗಿನ್ನೊಂದು ಸ್ವಲ್ಪ ದೊಡ್ಡ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಹೋಗ್ರಿ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಹೋದಾಗ ಅವರು ಕೂಡ ಸರ್ಜರಿನೇ ಅಂತ ಹೇಳಿದ್ರು. ಅದಾದಮೇಲೆ ಮನೆಗೆ ವಾಪಸ್ ಬಂದಿವಿ, ಆಮೇಲೆ ಸೆಕೆಂಡ್ ಒಪಿನಿಯನ್ ತಗೋಣ ಅಂತ ಶಂಕರ್ ನೇತ್ರಾಲಯ ಅಂತಿದೆ ಶಿವಮೊಗ್ಗದಲ್ಲಿ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ನಮ್ಮ ಅಕ್ಕ ನಮ್ಮ ಜೀಜು ನನಗೆ ಕರ್ಕೊಂಡು ಹೋದ್ರು, ಬಿಕಾಸ್ ಅಣ್ಣ ನನ್ನ ಬ್ರದರ್ಸ್ ಇದ್ರು ಕೆಲಸದಲ್ಲಿ ಬಿಝಿ ಇದ್ರು. ಸೊ ಅಲ್ಲಿಗೆ ಹೋದಾಗ ಬೆಳಗ್ಗೆ ಹೋಗಿದ್ವಿ, ಅಪಾಯಿಂಟ್ಮೆಂಟ್ ಇಲ್ದಂಗೆ ಹೋಗಿದ್ವಿ. ಬೆಳಗ್ಗೆ ಹೋದವರು ಸಾಯಂಕಾಲ 4 ಗಂಟೆಗೆ ನಾವು ಅಲ್ಲಿವರೆಗೂ ನಾವು ವೇಟ್ ಮಾಡಿದ್ವಿ. ಬೆಳಗ್ಗೆ 10 o'clock ಅಲ್ಲಿ ಹೋದವರು 4 ಗಂಟೆವರೆಗೂ ವೇಟ್ ಮಾಡಿ 4 ಗಂಟೆಗೆ ಐ ವಾಸ್ ದ ಲಾಸ್ಟ್ ಪೇಷಂಟ್. 4 ಗಂಟೆಗೆ ಅವ್ರು ಚೆಕ್ ಮಾಡಿ ಅವರು ಕೂಡ ಸರ್ಜರಿ ಮಾಡಲೇಬೇಕು, ಇಲ್ಲೇ ಮಾಡ್ತೀವಿ ಅಂತೆಲ್ಲ ಅಂದರು. ಕೊನೆಗೆ ಫುಲ್ ಡಿಸಪಾಯಿಂಟ್ ಆಗಿ ವಾಪಸ್ ಬಂದ್ವಿ. ಏನು ಮಾಡೋದು, ಬ್ರದರ್ ಏನಾದರೂ ಬೇಡ ಕೆಲವು ಸಲ ಈ ಥರ ಹೇಳ್ತಾರೆ ಡಾಕ್ಟರ್ಸ್, ಇಲ್ಲಿ ಜಸ್ಟ್ ನೆಗ್ಲೆಕ್ಟ್ ಮಾಡಿಸೋದು ಬೇಡ ಅಂತ ಹೇಳಿದ್ರು. ಬಟ್
ಮಾಡಿಸ್ಲೇಬೇಕಾಯ್ತು ಅಂತ ಅನ್ಕೊಂಡ್ವಿ, ಮಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಕೊನೆಗೆ ಲಾಸ್ಟ್ ನನಗೆ ನಮ್ಮ ಚಿತ್ರದುರ್ಗದಲ್ಲಿರುವಂಥ ಶ್ಯಾಮ್ ಪ್ರಸಾದ್ ಐ ಸ್ಪೆಷಲಿಸ್ಟ್ ಅವರು, ಆಪ್ಥಾಲ್ಮಾಲಜಿಸ್ಟ್, ಅವರು ರೆಟಿನಾ ಇನ್ಸ್ಟಿಟ್ಯೂಟಿಗೆ ಹೋಗಿ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಅದೇ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದರು. ಸೊ ಅಲ್ಲಿ ಹೋದಾಗ ಅಲ್ಲಿ ಕೂಡ ಇಲ್ಲ ಸರ್ಜರಿ ಅಂತ ಹೇಳಿದರು. ಬಟ್ ಸೊ ಬೇರೆ ದಾರಿ ಇಲ್ದಂಗೆ ಸರ್ಜರಿ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಸ್ಕ್ಯಾನ್ ಮಾಡಿಸಿದ್ವಿ, ನಾನು ನಿಮಗೆ ಸ್ಕ್ಯಾನ್ ರಿಪೋರ್ಟ್ಸ್ ತೋರಿಸ್ತೀನಿ. ಸೊ ದಿಸ್ ವಾಸ್ ಮೈ ಫಸ್ಟ್ ಸ್ಕ್ಯಾನ್, ಇದು ನನ್ನ ಫಸ್ಟ್ ಸ್ಕ್ಯಾನ್. ನಿಮಗೆ ಇದು ಆ್ಯಕ್ಚುಲಿ ಕ್ಲಿಯರ್ ಆಗಿ ಕಾಣೋದಿಲ್ಲ, ಅದು ಗೊತ್ತಾಗೋದಿಲ್ಲ ನನಗೂ, ಕ್ಲಿಯರಾಗಿ ಇನ್ನೂ ಏನೂ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಈ ಥರ ಇಲ್ಲಿ ಇಲ್ಲಿ ಕಾಣುತ್ತಲ್ಲ, ಸೊ ಇದು ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಡಿಟ್ಯಾಚ್ ಟೇರ್ ಆಗಿರೋ ರೀತಿಯಲ್ಲಿ ರೆಟಿನಾ. ಸೊ ಅಕಸ್ಮಾತ್ ಸರ್ಜರಿ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ, ಸರ್ಜರಿ ಮಾಡಿಸ್ತಿದ್ರೆ ವಿಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್, ಕಣ್ಣಿನ ಸ್ಕ್ಯಾನಿಂಗ್. ಆ್ಯಂಡ್ ನೆಕ್ಸ್ಟ್ ರಿಪೋರ್ಟ್ ಇದು, ಇಲ್ಲಿ ನೋಡ್ಬೋದು ನೀವು. ಸೊ ಈ ಥರ ಆಗಿದೆ. ಆ್ಯಂಡ್ ನೆಕ್ಸ್ಟ್ ರಿಪೋರ್ಟ್ ಇದು. ಆ್ಯಂಡ್ ನೆಕ್ಸ್ಟ್ ಇದು ನಾನು ಮಾಡಿಸ್ತಿರೋಂಥ ಸ್ಕ್ಯಾನಿಂಗೇ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಷ್ಟು ತಿರುಗಾಡಿದ್ದೀನಿ ಹಾಸ್ಪಿಟಲ್ಸ್, ಅಷ್ಟು ಅಂದರೆ ಅಷ್ಟು ತಿರುಗಾಡಿದ್ದೀನಿ. ನೆಕ್ಸ್ಟ್ ಇದು, ಇದ್ರ ಜೊತೆಗೆ ಇನ್ನೊಂದು ಇದೆ. ಸೊ ಇದು ಆ್ಯಂಡ್ ಇದು ಇಲ್ಲಿ ನೋಡ್ಬೋದು ನೀವು. ಸೊ ಈ ಥರ ಆ್ಯಂಡ್ ಇದು ಈಗಿದೆಯಲ್ಲ, ಇದು ಸ್ವಲ್ಪ, ಇದು ಆ್ಯಕ್ಚುಲಿ ಬೇಸಲ್ಲಿ ಇರಬೇಕಂತೆ ಹೀಗೆ, ಬಟ್ ಇದು ಸ್ವಲ್ಪ ಮೇಲ್ ಬಂದಿದೆ. ಸೊ ಇದು ಆ್ಯಂಡ್ ಇದನ್ನು ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದಲ್ವಾ ಈ ಕಡೆ. ಸೊ ಇದು ನನ್ನ ನಾರಾಯಣ್ ನೇತ್ರಾಲಯದ ರಿಪೋರ್ಟ್ಸ್. ನನ್ನ ಹತ್ರ ಎಷ್ಟು ಫೈಲ್ಸ್ ಇದ್ದಾವೆ ಅಂದರೆ ಡಾಕ್ಟರ್ದು, ಇಲ್ಲಿ ನೋಡಿ, ಇದು ನಾರಾಯಣ್ ನೇತ್ರಾಲಯದು. ಆ್ಯಂಡ್ ಇದು ರೆಟಿನಾ ಇನ್ಸ್ಟಿಟ್ಯೂಟ್, ಇಲ್ಲೂ ಕೂಡ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಆ್ಯಂಡ್ ಶಂಕರ್ ನೇತ್ರಾಲಯದು ಅಲ್ಲೇ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ನಾನು. ಸೊ ಇದೆಲ್ಲ ನನ್ನ ಎಂಗೇಜ್ಮೆಂಟ್ ಆದಮೇಲಿಂದ ಸ್ಟಾರ್ಟ್ ಆಯಿತು ನನಗೆ. ಅಲ್ಲಿವರೆಗೂ ಎವ್ರಿಥಿಂಗ್ ವಾಸ್ ಸ್ಮೂತ್ಲಿ ರನ್ನಿಂಗ್ ನನ್ನ ಲೈಫ್, ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ನಾನು ಸರ್ಜರಿ ಕೂಡ ಮಾಡಿಸ್ದೆ. ಫೋಟೋಸ್ ಇದ್ದರೆ, ನನಗೆ ಸಿಕ್ಕರೆ, ನಾನು ತೊಗೊಂಡಿದ್ದೀನಿ ಫೋಟೋಸ್, ಸಿಕ್ಕರೆ ಅದು ಯಾವ ಫೋನಲ್ಲಿದೆಯೋ ಎಲ್ಲಿದೆಯೋ ಗೊತ್ತಿಲ್ಲ, ಹಳೆ ಫೋನಲ್ಲಿ ತಗೊಂಡಿದ್ದು ಅದನ್ನು, ಅದಿದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅದಿಲ್ಲ ಅಂದರೆ ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಸರ್ಜರಿ ಆಯಿತು, ಅದಕ್ಕೋಸ್ಕರ ನಾನು ಸ್ವಲ್ಪ ನಿಮಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಆವಾಗ. ಸರ್ಜರಿ ಆಯಿತು, ಬಟ್ ನನ್ನ ಅಣ್ಣ, ನನ್ನ ತಂಗಿ, ಅಕ್ಕ, ಮಮ್ಮಿ, ಡ್ಯಾಡಿ ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ತೊಗೊಂಡಿದ್ದಾರೆ. ಆ್ಯಂಡ್ ಈವನ್ ಶಿಲ್ಪ ಅಂದರೆ ನನ್ನ ಸೆಕೆಂಡ್ ಬ್ರದರ್ ವೈಫ್, ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ತೊಗೊಂಡಿದ್ದಾರೆ. ಸೊ ರಿಕವರ್ ಕೂಡ ಆಯಿತು, ಬಟ್ ಸರ್ಜರಿ ಆದಮೇಲೆ ಒಂದು ಮಂತ್ವರೆಗೂ ತಲೆಸ್ನಾನ ಮಾಡೋ ಆಗಿರಲಿಲ್ಲ. ಬಟ್ 15 ಡೇಸ್ ಆದಮೇಲೆ ನನ್ನ ತಲೆಸ್ನಾನ ನನ್ನ ತಂಗಿ ಮಾಡಿಸಿದ್ಲು. ಹೇಗೆ ಅಂದರೆ, ಸಿಂಕಲ್ಲಿ ಕೂದಲೆಲ್ಲ ಹೀಗಿಟ್ಟು ಹೀಗಿಟ್ಕೊಂಡಿದ್ದೆ, ಅವಳು ನಾನು ಕವರ್ ಮಾಡ್ಕೊಂಡಿದ್ದೆ ಪೂರ್ತಿ ಟವಲಿಂದ ಹೀಗೆ ಕಣ್ಣನ್ನು, ಆ್ಯಂಡ್ ಅವಳು ಹೇರ್ನ ವಾಶ್ ಮಾಡಿದ್ಲು. ಯಾಕಂದರೆ ಒಂದು ಮಂತ್ವರೆಗೂ ಇಲ್ಲ ಅಂದರೆ ಆಗಲ್ಲ, 15 ಡೇಸ್ಗೆ ನನಗಾಗಲೇ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಆಯಿಲಿ ಆಯಿಲಿ ಆಗಿತ್ತು ಕೂದಲು. ಸೊ ಅದಕ್ಕೋಸ್ಕರ ನಾನು ಹೇರ್ ವಾಶ್ ಆ ರೀತಿ ಮಾಡಿಸ್ಕೊಂಡೆ, ಆಮೇಲೆ ನಿಧಾನವಾಗಿ ರಿಕವರ್ ಮಾಡಿದೆ. ಸೊ ಇಷ್ಟು. ಬಟ್ ರೀಸೆಂಟ್ಲಿ ನಾನು ಏನಾಯಿತು, ಮತ್ತೆ ಪ್ರಾಬ್ಲಮ್ ಏನಕ್ಕೆ ಶುರು ಆಯಿತು ಅಂದರೆ, ರೀಸೆಂಟ್ಲಿ ನಾನು ಸ್ವಿಮ್ಮಿಂಗ್ ಕ್ಲಾಸ್ ಜಾಯ್ನ್ ಆದೆ. ನಂಗೆ ಸ್ವಿಮ್ಮಿಂಗ್ ತುಂಬ ಇಷ್ಟ, ಗೋವಾ ಟ್ರಿಪ್ ಆದಮೇಲಿಂದ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಆಸೆ ಇತ್ತು. ಸೊ ಸ್ವಿಮ್ಮಿಂಗ್ ಕ್ಲಾಸ್ ಜಾಯ್ನ್ ಆದೆ. ಸ್ವಿಮ್ಮಿಂಗ್ ಇನ್ನೇನು ಇನ್ನೊಂದು 15 ಡೇಸಲ್ಲಿ ನಾನು ಕಲ್ತು ಬಿಡ್ತಿದ್ದೆ, ಆಗಲೇ ಅರ್ಧದಲ್ಲಿ ನಾನು ಬಂದಿದ್ದೆ, ಅರ್ಧ ಕಲ್ತಿದ್ದೆ. ತಕ್ಷಣ ನನಗೆ ಮತ್ತೆ ಅದು ಸ್ಟಾರ್ಟ್ ಆಯಿತು. ಚೆಕಪ್ ಮಾಡಿಸ್ಕೊಂಡಾಗ ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ. ಆ್ಯಂಡ್ ಅದಕ್ಕೂ ಮುಂಚೆ ಅದಾದಮೇಲೆ ಡ್ಯಾಡಿ ಹೋದ್ರಲ್ವ, ತುಂಬ ಅಂದರೆ 3 ಡೇಸ್ ನಿದ್ದೆ ಇಲ್ಲ, ಕಂಟಿನ್ಯೂಸ್ಲಿ 5 ಡೇಸ್ ಹತ್ತಿದ್ದೀನಿ ಹತ್ತಿದ್ದೀನಿ. ಎಷ್ಟು ಹತ್ತಿದ್ದೀನಿ ಅಂದರೆ, ನನ್ನ ಕಣ್ಣೆಲ್ಲ ಪೂರ್ತಿ ಹೀಗೆ ಹೀಗೆ ಬಂದಿತ್ತು, ಹೀಗೆ ಊದ್ಕೊಂಡ್ಬಿಟ್ಟಿತ್ತು, ಇಲ್ಲಿ ಪೂರ್ತಿ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗೋಗಿತ್ತು, ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಆಗ್ಬಿಟ್ಟಿತ್ತು. ಅದಾಗಿ 1 ವೀಕ್ ಆದಮೇಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಏನೋ ಒಂದು ತೊಂದರೆ ಇದೆ ಅಂತ ಅನ್ನಿಸ್ತು. ಸೊ ಹೋಗಿ ಚೆಕಪ್ ಮಾಡಿಸ್ಕೊಂಡಾಗ ಡಾಕ್ಟರ್ ಏನು ಹೇಳಿದ್ರು, ಏನೋ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಸ್ಕ್ಯಾನಿಂಗ್ ಮಾಡಿಸಿದ್ರು. ಆ ರಿಪೋರ್ಟ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ಎಲ್ಲ ಇದಪ್ಪ ರಿಪೋರ್ಟು, ಇಲ್ಲ ಎಲ್ಲ ಇಟ್ಕೊಂಡಿದ್ದೆ. ಸೊ ಹಾಂ, ಇಲ್ಲಿದೆ. ಸೊ ಇದು ರೀಸೆಂಟ್ಲಿ ನಾನು ಮಾಡಿಸಿರೋಂಥ ರಿಪೋರ್ಟ್, ಇದು ಒಂದೇ ರಿಪೋರ್ಟ್. ಸೊ ಏನೋ ಇದೆ ಪ್ರಾಬ್ಲಮ್ ಅಂತ ಹೇಳಿದ್ರು. ಇಲ್ಲೇನೋ ನನಗೆ ಅಷ್ಟು ಅರ್ಥ ಆಗಲ್ಲ ಇದು, ಬಟ್ ಸ್ವಲ್ಪ ಏನೋ ಒಂದು ಕಡೆ ಏನು ಇದು ಅಟ್ಯಾಚ್ ಆಗಿದೆ, ನೀವು ನೋಡ್ಬೋದು, ಆವಾಗಲೇ ತೋರಿಸಿದ್ನಲ್ಲ, ಅದು ಸ್ವಲ್ಪ ಮೇಲ್ ಬಂದಿತ್ತಲ್ವ, ಇದು ಕಂಪ್ಲೀಟ್ಲಿ ಇದು ಅಟ್ಯಾಚ್ ಆಗಿದೆ. ಬಟ್ ಸ್ವಲ್ಪ ಏನು ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದರು.
ಆಮೇಲೆ ಸೊ ಸ್ವೆಲ್ಲಿಂಗ್ ಸ್ವಲ್ಪ ಡ್ರಾಪ್ಸ್ ಎಲ್ಲ ತಗೋತಾ ಇದ್ದೆ. ಡ್ರಾಪ್ಸ್ ಎಲ್ಲ ತಗೊಂಡ್ಮೇಲೆ ನಾನು ಸ್ವಲ್ಪ ಮತ್ತೆ ತೋರಿಸ್ಕೊಂಡು ಬಂದಿದ್ದೀನಿ. ಇವತ್ತು ಅಪಾಯಿಂಟ್ಮೆಂಟ್ ಇತ್ತು, ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ಸೊ ಡಾಕ್ಟರ್ ಈಗ ಸ್ವಲ್ಪ ನಾರ್ಮಲ್ ಆಗಿದೆ, ಏನೂ ತೊಂದರೆ ಇಲ್ಲ, ಮತ್ತು 6 ಮಂತ್ಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಲಕ್ಕಿಲಿ ನಿಮ್ಮ ಎಲ್ಲರ ಆಶೀರ್ವಾದ, ಹಾರೈಕೆ, ನಿಮ್ಮ ಅದು ಬ್ಲೆಸ್ಸಿಂಗ್ಸ್ ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸ್, ನನ್ನ ಫ್ಯಾಮಿಲಿ ಬ್ಲೆಸ್ಸಿಂಗ್, ನಮ್ಮ ಡ್ಯಾಡಿಯ ಆಶೀರ್ವಾದ, ಸೊ ಎಲ್ಲದರಿಂದ ನನಗಿದು ಸ್ವಲ್ಪ ಏನು ಹೇಳ್ತಾರೆ ಮಾತಾಡೋಕ್ಕೆ ಬರ್ತಿಲ್ಲ. ಸ್ವಲ್ಪ ಇದು 6 ಮಂತ್ಸ್ ಆದಮೇಲೆ ಬನ್ನಿ, ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ನಿಮಗೆ ಕಾಣಿಸಿದ್ರೆ ಇಮಿಡಿಯೇಟ್ಲಿ ಕಮ್ ಅಂತ ಹೇಳಿದ್ದಾರೆ. ಸೊ ಈಗಂತೂ ಓಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ಈಗ ಡ್ರಾಪ್ಸ್ ಕೂಡ ಏನೂ ಬೇಡ, ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಅಂತಲೂ ಹೇಳಿದ್ದಾರೆ. ಸೊ ಸ್ವಲ್ಪ ರಿಲೀಫ್ ಆಯಿತು. ರಿಲೀಫ್ ಆಗಿದ್ದಕ್ಕೆ ಸ್ವಲ್ಪ ಹೋಗಿ ಸ್ಟಾರ್ಬಕ್ಸಲ್ಲಿ ಸ್ವಲ್ಪ ಅದು ಇದು ತಿಂದಿದ್ದೀನಿ, ಯಾಕಂದರೆ ಬೆಳಗ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ಏನೂ ತಿಂದ್ಕೊಂಡು ಹೋಗಿರಲಿಲ್ಲ, ಅಷ್ಟು ಟೆನ್ಷನಲ್ಲಿ ಹೋಗಿದ್ದೆ. ಸೊ ಇಷ್ಟು ನನ್ನ ಸ್ಟೋರಿ, ನನ್ನ ಕಣ್ಣಿನ ಸ್ಟೋರಿ, ನನ್ನ ಎಂಗೇಜ್ಮೆಂಟ್ ಆದಮೇಲಿನ ಸ್ಟೋರಿ ಇದು. ಸೊ ಪ್ಲೀಸ್ ಯಾರಿಗೇ ಆಗಲಿ ಕಣ್ಣಿಗೆ ಏನೇ ಪ್ರಾಬ್ಲಮ್ ಆಗಲಿ, ಸೈಡ್ ಇದ್ದರೆ ಓಕೆ, ನಾವು ಸೈಟಿಗೆ ಕೆಲವು ಯೋಗಾಸ್ ಅಥವಾ ಚೆನ್ನಾಗಿ ಹೆಲ್ತಿಗೆ ಚೆನ್ನಾಗಿ ತಿಂತಾ ಇದ್ದರೆ ಅದು ನಮಗೆ ಸ್ವಲ್ಪ ನಮ್ಮ ಪವರ್ನ ಕಡಿಮೆ ಮಾಡ್ಕೋಬೋದು, ನಮ್ಮ ಸೈಟ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ವಿಷನ್ ಇಂಪ್ರೂವ್ ಮಾಡ್ಕೋಬೋದು. ನಿಮಗೆ ಕಣ್ಣಿಗೆ ಏನಾದರೂ ಇಂಜುರಿ ಆಯಿತು, ಕಣ್ಣಿಗೆ ಏನಾದರೂ ಏಟ್ ಆಯಿತು ಅಥವಾ ಏನಾದರೂ ಆಯಿತು ಅಂದರೆ ಪ್ಲೀಸ್ ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಅಂತಲೇ ಹೇಳ್ತೀನಿ. ನನ್ನ ಕಣ್ಣಿಗೆ ಅದು ಏನಾಗಿತ್ತು ಗೊತ್ತಿಲ್ಲ. ನಾನು ಮುಂಚೆ ರಾತ್ರಿಯೆಲ್ಲ ನಿದ್ಗೆಡ್ತಿದ್ದೆ ಆ್ಯಂಡ್ ನಿದ್ಗೆಟ್ಟು ಕೆಲಸ ಮಾಡ್ತಿದ್ದೆ ಆ್ಯಂಡ್ ಸರಿಯಾಗಿ ತಿಂತಾ ಇರಲಿಲ್ಲ. ಸೊ ಈ ಕಾರಣದಿಂದ ಮೋಸ್ಟ್ಲಿ ನನಗೆ ಹೀಗಾಗಿರ್ಬೋದು. ಅಥವಾ ಡ್ಯಾಡಿ ಹೋದ್ಮೇಲೆ ನಾನು ನಿದ್ದೆ ಇಲ್ದಂಗೆ ಅಷ್ಟೊಂದು ಜಾಸ್ತಿ ಹತ್ತಿದ್ದಕ್ಕೆ ಹಾಗಾಯ್ತಾ, ಅಥವಾ ಸ್ವಿಮ್ಮಿಂಗಲ್ಲಿ ನಾನು ಅದರಲ್ಲಿ ಕ್ಲೋರಿನ್ ಅವೆಲ್ಲ ತುಂಬ ಜಾಸ್ತಿ ಹಾಕಿರ್ತಾರಲ್ಲ, ಸೊ ಅದರಿಂದ ಹಾಗಾಯ್ತಾ, ಯಾವುದರಿಂದ ಹಾಗಾಯ್ತು ಅದು ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಪ್ಲೀಸ್ ಎಲ್ಲರಿಗೂ ಹೇಳ್ತಿದ್ದೀನಿ, ಜಾಸ್ತಿ ಆಡೋದಕ್ಕೆ ಹೋಗಬೇಡಿ ಆ್ಯಂಡ್ ಕಣ್ಣಿಗೆ ಸ್ವಲ್ಪನಾದರೂ ನಿಮಗೆ ಸ್ವಲ್ಪನಾದರೂ ನಿಮ್ಮ ಕಣ್ಣಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಸ್ವಿಮ್ಮಿಂಗ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇವನ್ ದು ಗಾಗಲ್ಸ್ ಹಾಕ್ಕೊಂಡ್ರೂ ಕೂಡ ನೀರು ಕಣ್ಣೊಳಗೆ ಹೋಗುತ್ತೆ, ನೀರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ, ಆ ಕೆಮಿಕಲ್ಸ್ ಕಣ್ಣಿಗೆ ಒಳ್ಳೆಯದಲ್ಲ, ಸೊ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಸೈಟ್ ಇದ್ದರೆ ಅಥವಾ ಕಣ್ಣಿನ ಪ್ರಾಬ್ಲಮ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅನಿಸಿದ್ರು ಕೂಡ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಸ್ವಲ್ಪ ಇಷ್ಟು ಡಿಫ್ರೆನ್ಸ್ ಕಂಡರೂ ಕೂಡ ಪ್ಲೀಸ್ ತೋರಿಸ್ಕೊಳ್ಳಿ. ನೆಕ್ಸ್ಟ್ ಚೆನ್ನಾಗಿ ತಿನ್ನಿ, ಕ್ಯಾರೆಟ್ ತಿನ್ನಿ, ಬೀಟ್ರೂಟ್ ತಿನ್ನಿ, ಕೇಲ್ ತುಂಬ ಒಳ್ಳೆಯದು, ಸ್ಪಿನಾಚ್ ತುಂಬ ಒಳ್ಳೆಯದು, ಲೆಟ್ಯೂಸ್, ಸ್ಪಿನಾಚ್ ಅಂದರೆ ಪಾಲಕ್, ಲೆಟ್ಯೂಸ್, ಹಸಿರು ತರಕಾರಿ. ಸೊ ಕಣ್ಣಿಗೆ ಏನೇನೆಲ್ಲ ಒಳ್ಳೆಯದಲ್ವಾ, ಎಲ್ಲ ಚೆನ್ನಾಗಿ ತಿನ್ನಿ. ಆ್ಯಂಡ್ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಕಣ್ಣಿನ ಸೈಟ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ, ಅದನ್ನು ಮಾಡಿ. ಕೆಲವು ಯೋಗಾಸ್ ಇದ್ದಾವೆ, ಅದನ್ನು ಮಾಡಿ, ನಾನು ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಈಗಾಗಲೇ ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ ಹಳೆ ವಿಡಿಯೋಸ್, ಪ್ಲೀಸ್ ನೋಡಿ, ತುಂಬ ಕೇರ್ ತಗೊಳ್ಳಿ. ಮನುಷ್ಯನ ಜೀವನ ಯಾವಾಗ ಹೇಗೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಲೈಫ್ ಸ್ಮೂತಾಗಿ ಎಲ್ರಿಗೂ ಸಂತೋಷ ಕೊಟ್ಕೊಂಡು ಸಂತೋಷವಾಗಿ ಇದ್ಕೊಂಡು ಜಸ್ಟ್ ಲೈಫ್ನ ನಾವು ಕಳಿಬೇಕಾಗುತ್ತೆ. ಜಸ್ಟ್ ಒಂದು 4 ದಿನ ಜೀವನ. ಹೌದು, ನೋವು ಬರ್ತಿರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಜಾಸ್ತಿ ಪ್ಲೀಸ್ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡಿ. ನನ್ನ ಕ್ಯಾರೆಕ್ಟರ್ ಹೇಗೆ ಅಂದರೆ, ಏನಾದರೂ ನೋವಾದರೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರುಕ್ತಾ ಇರ್ತೀನಿ. ಸೊ ಆ ನೋವಿನ ಸ್ವಲ್ಪ ಹೊರಗೆ ಬರೋದಕ್ಕೆ ನಾನೀಗ ವೀಡಿಯೋಸ್ ಮಾಡೋದನ್ನು ಜಾಸ್ತಿ ಮಾಡಿದ್ದೀನಿ. ಇದ್ರಲ್ಲಿ ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ರೆ ವೀಡಿಯೋಸ್ ಮಾಡೋದು, ಅದನ್ನು ಎಡಿಟಿಂಗ್ ಮಾಡೋದು, ಅದರಲ್ಲೇ ಫುಲ್ ದಿನ ಎಲ್ಲ ಹೊರಟೋಗ್ಬಿಡುತ್ತೆ. ಒಂದಿನ ಫುಲ್ ವೀಡಿಯೋಸ್ ಮಾಡು, ನೆಕ್ಸ್ಟ್ 1/2 ದಿನ ಎಡಿಟಿಂಗ್ ಮಾಡು ಹೀಗೆ, ನೆಕ್ಸ್ಟ್ ಕಾಮೆಂಟ್ಸಿಗೆ ರಿಪ್ಲೈ ಮಾಡು ಹೀಗೆ. ಸೊ ಬ್ಯುಸಿ ಮಾಡ್ಕೊಳ್ಳಿ ಆ್ಯಂಡ್ ರೆಸ್ಟ್ ಕೂಡ ಮಾಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ನಾನು ನಿಧಾನವಾಗಿ ವ್ಲಾಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ತುಂಬ ಜನ ನನ್ನ ಎಂಗೇಜ್ಮೆಂಟ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕೇಳ್ತಾ ಇದ್ದೀರಾ. ನನ್ನ ಎಂಗೇಜ್ಮೆಂಟ್ ಆ್ಯಂಡ್ ವೀಡಿಯೋಸ್ ಫೋಟೋಸ್ ನಾನು ನೋಡಬೇಕು, ಯಾಕಂದರೆ ನನ್ನದು ಗ್ರ್ಯಾಂಡಾಗಿ ತುಂಬ ಆಡಂಬರವಾಗಿ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಆಗಿಲ್ಲ, ತುಂಬ ಸಿಂಪಲ್ಲಾಗಿ ಮನೇಲೇ ಆಗಿರೋದು. ಸೊ ಫೋಟೋಸ್ ಮೊಬೈಲೆಲ್ಲ ತಕ್ಕೊಂಡಿದ್ದು ನಾವು, ಅದನ್ನು ಶೇರ್ ಮಾಡ್ತೀನಿ. ಬಟ್ ನನ್ನ ಇದಾರಲ್ಲ, ಅವರಷ್ಟು ಕಂಫರ್ಟಬಲ್ ಆಗಿಲ್ಲ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋದಕ್ಕೆ. ಸೊ ಅವ್ರ ಇಷ್ಟಕ್ಕೆ ವಿರುದ್ಧ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಸಿಕ್ಕರೆ ಶೇರ್ ಮಾಡ್ತೀನಿ. ಯಾಕಂದರೆ ಅದೆಲ್ಲವೂ ನನ್ನ ಹಳೆ ಫೋನಲ್ಲಿದೆ,
ಅದನ್ನು ಹುಡುಕಿ ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನ ಯಾಕೆ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಐ ನೋ ಯುವರ್ ಫ್ರಸ್ಟ್ರೇಷನ್, ನೀವು ನನ್ನ ತುಂಬ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ ಅಂತ ಗೊತ್ತು. ಅದಕ್ಕೋಸ್ಕರ ನನ್ನ ಬಗ್ಗೆ ತಿಳ್ಕೊಳಕ್ಕೆ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಂಡು ತೊಗೊಂಡು ನಾನು ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಲೈಫಿನ ಬಗ್ಗೆ ಇನ್ನೂ ನಿಮ್ಮ ಜೊತೆ ನಾನು ತುಂಬ ಅಂದರೆ ತುಂಬ ಮಾತಾಡಬೇಕು, ತುಂಬ ಹೇಳ್ಕೋಬೇಕು. ಸೊ ನಿಧಾನವಾಗಿ ಹೇಳ್ಕೊತಾ ಹೋಗ್ತೀನಿ. ನಾವು ಐ ಆಮ್ ಜಸ್ಟ್ ಓಪನಿಂಗ್ ಅಪ್ ಮೈ ಸೆಲ್ಫ್, ಇವಾಗ ನಾನು ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದೀನಿ. ಸೊ ನನಗೂ ಸ್ವಲ್ಪ ಟೈಮ್ ಕೊಡಿ, ಟೈಮ್ ಕಳೀತಾ ಕಳೀತಾ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಪ್ಲೀಸ್, ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕು ಫ್ರೆಂಡ್ಸ್, ತುಂಬ ಬೇಕು. ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ರೂ ಕೂಡ ವ್ಯೂಸ್ ತುಂಬ ಬರ್ತಿರುತ್ತೆ. ನಾನು ಬೇರೆಯವ್ರದ್ದು ಕೂಡ ತುಂಬ ನೋಡ್ತೀನಿ. ಆ್ಯಂಡ್ ಬಟ್ ನಂದು ಸಬ್ಸ್ಕ್ರೈಬರ್ಸ್ ಇಷ್ಟಿದ್ರು ಕೂಡ 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂಸ್ ಏನೂ ಇಲ್ಲ ಅಂದರೆ ನೋವಾಗುತ್ತೆ. ಕೆಲವು ಸಲ ಅದೇ ಯೋಚನೆಯಲ್ಲಿ ಸ್ವಲ್ಪ ಡೌನ್ ಆಗ್ಬಿಡ್ತೀನಿ. ಸೊ ಪ್ಲೀಸ್ ಜಾಸ್ತಿ ನೋಡಿ, ಜಾಸ್ತಿ ಶೇರ್ ಮಾಡಿ. ಗೊತ್ತಾಗ್ತಿಲ್ಲ ನನಗೆ ಹೇಗೆ ನಿಮಗೆ ಹೇಗೆ ಇಷ್ಟಪಡಿಸ್ಬೇಕು ವೀಡಿಯೋ, ಅಥವಾ ನೀವು ಯಾಕೆ ನೋಡ್ತಿಲ್ಲ ಗೊತ್ತಾಗ್ತಿಲ್ಲ. ಸೊ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮನ್ನು ನನ್ನ ವೀಡಿಯೋಸ್ ಇಷ್ಟಪಡೋದಕ್ಕೆ. ಇಷ್ಟಾಗುತ್ತೋ ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲಿವರೆಗೂ ನಾನು ಚೆನ್ನಾಗಿರ್ತೀನೋ ಅಲ್ಲಿವರೆಗೂ ನಾನು ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಎಲ್ಲಿವರೆಗೂ ದೇವ್ ನನ್ನ ಹೆಲ್ತ್ ಇದೆಲ್ಲ ಚೆನ್ನಾಗಿಟ್ಟಿರ್ತಾರೋ ಅಲ್ಲಿವರೆಗೂ. ಸೊ ನನ್ನ ಕೈ ಬಿಡಲಾರ್ದಂಗೆ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತೀನಿ. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ, ತುಂಬ ಲೆಂತಿ ವೀಡಿಯೋ. ಬಟ್ ನಾನು ನಿಮ್ಮ ಜೊತೆ ಇವೆಲ್ಲ ನನ್ನ ಎಲ್ಲ ನಾನು ಶೇರ್ ಮಾಡ್ಕೋಬೇಕು ಅಂತ ಒಳಗಿರೋದೆಲ್ಲ ಹೊರಗಡೆ ಹಾಕಿದ್ದೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಿಮ್ಮ ತಂದೆ ತಾಯಿನ ತುಂಬ ಪ್ರೀತಿಸಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್.